ಪ್ರತಿಯೊಬ್ಬರು ಕೈಯಲ್ಲಿ ಬಾಟಲ್ ಒಯ್ತಾರೆ ಮತ್ತು ಯಾವಾಗಲೂ ನೀರು ಕುಡಿತಾ ಇರ್ತಾರೆ. ಯಾಕಂದ್ರೆ ಮಾರ್ಕೆಟಿಂಗ್ ಯಂತ್ರಗಳು ಅವರಿಗೆ ಇದನ್ನು ಮಾಡಿವೆ. ನೀರಿನ ಅತಿಯಾದ ಬಳಕೆ ವಿಶೇಷವಾಗಿ ಸ್ವಲ್ಪ ಸ್ವಲ್ಪ ಗುಟುಕುಗಳಲ್ಲಿ ಕುಡಿದ್ರೆ ಮೆದುಳಿನ ಊತಕ್ಕೆ ಕಾರಣವಾಗುತ್ತೆ. ಅದೇ ಸಮಯದಲ್ಲಿ ನಿಮಗೆ ನೀರಿನ ಅವಶ್ಯಕತೆ ಇದ್ದಾಗ ನೀರು ಕುಡಿದೇ ಇದ್ರೆ ಅದು ನಿಮ್ಮ ವ್ಯವಸ್ಥೆಗೆ ಅಪಾಯ ಉಂಟು ಮಾಡುತ್ತೆ. ಇದು ಬರೀ ದ್ರವ ರೂಪದಲ್ಲಿ ನೀರನ್ನು ಕುಡಿಯೋದ್ರ ಬಗ್ಗೆ ಅಲ್ಲ. ನೀವು ಹೆಚ್ಚು ನೀರಿನ ಅಂಶ ಇರುವ ಆಹಾರ ತಿನ್ನಬೇಕು. ನಿಮಗೆ ಬಾಯಾರಿಕೆ ಅನಿಸದೇ ಇದ್ರೆ, ನೀವು ನೀರು ಕುಡಿದೇ ಇದ್ರೆ ಏನೂ ಆಗೋಲ್ಲ, ನೀವು ಚೆನ್ನಾಗಿರ್ತೀರ. ಇದು ಬರೀ ಅಮೆರಿಕಾದಲ್ಲಿ ಚಳಿ ಹವಾಮಾನ ಇದ್ದಾಗಲೂ ಪ್ರತಿಯೊಬ್ಬರು ನೀರಿನ ಬಾಟ್ಲಿ ಹಿಡ್ಕೊಂಡು ಯಾವಾಗಲೂ ಗುಟುಕ್ ಗುಟುಕ್ ಅಂತ ನೀರು ಕುಡಿತಾ ಇರ್ತಾರೆ. ಯಾಕಂದ್ರೆ ಮಾರ್ಕೆಟಿಂಗ್ ಯಂತ್ರಗಳು ಸತತವಾಗಿ ಬಹಳಷ್ಟು ನೀರು ಕುಡಿಬೇಕು ಅಂತ ನಂಬಿಸಿವೆ. ನೀರಿನ ಅತಿಯಾದ ಬಳಕೆ ವಿಶೇಷವಾಗಿ ಇದನ್ನು ಸ್ವಲ್ಪ ಸ್ವಲ್ಪ ಗುಟುಕುಗಳಲ್ಲಿ ಕುಡಿದ್ರೆ ದೇಹ ಹೀರ್ಕೊಳ್ಳುತ್ತೆ. ಅದು ಹೀರ್ಕೊಂಡಾಗ ಸೂಕ್ಷ್ಮ ಸಮತೋಲನದಲ್ಲಿರೋ ಸೋಡಿಯಂ ಮಟ್ಟ ಕಡಿಮೆ ಆಗುತ್ತೆ. ದೇಹದ ಉಳಿದ ಭಾಗಕ್ಕೂ ಪರಿಣಾಮವಾಗುತ್ತೆ, ಆದರೆ ಅಷ್ಟಾಗಿ ಗಮನಕ್ಕೆ ಬರಲ್ಲ. ಆದರೆ ಮೆದುಳಲ್ಲಿ ಸೋಡಿಯಂ ಮಟ್ಟ ಇಳಿಯೋದ್ರಿಂದ ಮೆದುಳಿನ ಊತ ಆಗುತ್ತೆ. ಇದರರ್ಥ ನಿಮ್ಮ ಮೆದುಳು ಬೆಳೀತಾ ಇದೆ ಅಂತಲ್ಲ. ಹಾಗಂದ್ರೆ ಊತ ಒಂದು ತರದ ಅನಾರೋಗ್ಯ. ಹೌದು ತಾನೆ, ಮೆದುಳಿನ ಹಿಗ್ಗುವಿಕೆ ಅಲ್ಲ, ಅದಕ್ಕೆ ಊತ ಬರ್ತಾ ಇರೋದು ಸೋಡಿಯಂ ಪ್ರಮಾಣದ ಕೊರತೆಯಿಂದ. ಹೀಗಾಗಿ ಸಾಕಷ್ಟು ಸೋಡಿಯಂ ಇಲ್ಲದ ಕಾರಣ ಸೋಡಿಯಂನ ಸಮತೋಲನ ಕಾಪಾಡಕ್ಕೆ ಹೆಚ್ಚು ನೀರು ಮೆದುಳಿಗೆ ಹೋಗುತ್ತೆ. ಮೆದುಳಲ್ಲೇ ಹೆಚ್ಚು ನೀರು ಅಂದ್ರೆ ನಿಮಗೆ ಕೂಲುಕಾಡದ ಹಾಗಿರುತ್ತೆ. ತುಂಬಾ ನೀರು ಹೀರ್ಕೊಳ್ಳೋದ್ರಿಂದ ಮಾನಸಿಕ ಅಸಮತೋಲನ ಬರುತ್ತೆ. ನೋಡಿ, ನೀವು ಒಂದೇ ಬಾರಿ ಬಹಳಷ್ಟು ನೀರು ಕುಡಿದಾಗ ಎಷ್ಟು ಹೀರ್ಕೋಬೇಕು, ಎಷ್ಟು ಹೊರಕ್ ಹಾಕ್ಬೇಕು ಅನ್ನೋದನ್ನ ದೇಹ ನಿರ್ಧರಿಸುತ್ತೆ. ಆದ್ರೆ ನೀವು ದಿನ ಇಡೀ ಗುಟುಕ್ ಗುಟುಕಾಗಿ ನೀರು ಕುಡಿತಾ ಇದ್ರೆ ದೇಹಕ್ಕೆ ದಾರಿ ತಪ್ಪದ ಹಾಗಾಗುತ್ತೆ. ಹೀಗಾಗಿ ದೇಹ ಬೇಕಾಗಿದ್ದಕ್ಕಿಂತ ಹೆಚ್ಚಿನ ನೀರು ಹೀರ್ಕೊಳ್ಳುತ್ತೆ. ಈಗ ನೀವು 2 ಲೀಟರ್ ನೀರು ಕುಡಿತೀರಾ ಅಂದ್ಕೊಳ್ಳೋಣ. ಅದು ಸಂಪೂರ್ಣವಾಗಿ ವ್ಯವಸ್ಥೆಗೆ ಹೋಗ್ತಾ ಇಲ್ಲ, ಬೇಕಾದಷ್ಟನ್ನು ತಗೊಳ್ಳುತ್ತೆ, ಉಳಿದಿದ್ದನ್ನು ಹೊರಹಾಕುತ್ತೆ. ಹೀಗಾಗಿ ನೀರನ್ನು ಕುಡಿಯದೇ ಇರುವುದು ದೊಡ್ಡ ಸಾಧ್ಯತೆಯಾಗಿದೆ. ನೀರು ಕುಡಿಯೋದು ಒಳ್ಳೆಯದು ಅಂತ ಅಂದುಕೊಂಡು ನೀವು ನೀರು ಕುಡಿಯೋ ಅವಶ್ಯಕತೆ ಇಲ್ಲ. ಬಾಯಾರಿಕೆ ಆದಾಗ ನೀವು ನೀರು ಕುಡಿಬೇಕು. ನೀವು ಸಾಕಷ್ಟು ನೀರು ಕುಡಿತಾ ಇದ್ದೀರಾ ಅನ್ನೋದನ್ನು ಖಾತ್ರಿ ಮಾಡಿಕೊಳ್ಳೋದಕ್ಕೆ ನಿಮಗೆ ಬೇಕಾಗೋದಕ್ಕಿಂತ 10% ನೀರು ಜಾಸ್ತಿ ಕುಡೀರಿ ಅಷ್ಟೇ. ನೀವು ಕಡಿಮೆ ಕುಡಿಯುತ್ತಿಲ್ಲ ಅನ್ನೋದನ್ನು ಖಾತ್ರಿ ಮಾಡಿಕೊಳ್ಳೋದಕ್ಕೆ 1-2 ಗುಟುಕು ಜಾಸ್ತಿ ಕುಡೀರಿ ಅಷ್ಟೇ. ನೀವು ಪ್ರತಿ ಕ್ಷಣನೂ ನೀರಿನ ಬಾಟ್ಲಿ ಹಿಡ್ಕೊಂಡು ಓಡಾಡೋ ಅಂಥವ್ರು ಆಗಿಲ್ಲದೇ ಇದ್ರೆ ಸ್ವಲ್ಪ ಹೆಚ್ಚು ನೀರು ಕುಡಿಯೋದು ಒಳ್ಳೆಯದು. ಇದರಿಂದ ಅವಶ್ಯಕತೆ ಬಿದ್ದಾಗ ನಿಮಗೆ ನೀರು ಕುಡಿಯೋದಕ್ಕೆ ಸ್ವಲ್ಪ ಸಮಯ ಸಿಗುತ್ತೆ, ತುರ್ತು ಅಗತ್ಯ ಬರೋಲ್ಲ. ಅಟ್ ದ ಸೇಮ್ ಟೈಮ್ ವೆನ್ ಯು ನೀಡ್ ವಾಟರ್ ವೆನ್ ಯು ಥರ್ಸ್ಟಿ ಇಫ್ ಯು ಡೋಂಟ್ ಡ್ರಿಂಕ್ ಇಟ್ ಕಾಸ್ ಡ್ಯಾಮೇಜ್ ಟು ದ ಸಿಸ್ಟಮ್. ಅದೇ ಸಮಯ ನಿಮಗೆ ನೀರಿನ ಅವಶ್ಯಕತೆ ಇದ್ದಾಗ, ನೀರಡಿಕೆ ಆದಾಗ ನೀರು ಕುಡಿದೇ ಇದ್ರೆ ನಿಮ್ಮ ವ್ಯವಸ್ಥೆಗೆ ಅಪಾಯ ಆಗುತ್ತೆ. ನಾನು ಹೇಳೋದಂದ್ರೆ ಇದು ಸ್ವಲ್ಪ ವಿವಾದಾಸ್ಪದ ಆಗಬಹುದು, ವೈದ್ಯಕೀಯ ಬಳಗ ಇದನ್ನು ಆಕ್ಷೇಪಿಸಬಹುದು, ಆದರೆ 20-30 ವರ್ಷದ ಮೇಲೆ ಇದನ್ನು ಒಪ್ತಾರೆ. ನನ್ನ ಪ್ರಕಾರ ಪ್ರತಿಯೊಬ್ಬರು ಶುದ್ಧವಾದ ನೀರನ್ನು ಸಾಕಷ್ಟು ಪ್ರಮಾಣದಲ್ಲಿ ಕುಡಿದ್ರೆ ಪ್ರಪಂಚದಲ್ಲಿ 50% ಹೃದಯಾಘಾತಗಳು ಕಡಿಮೆಯಾಗುತ್ತವೆ. ಬೇಕಾಗಿರೋ ನೀರಿನ ಪ್ರಮಾಣ ವ್ಯವಸ್ಥೆಯಲ್ಲಿ ಇಲ್ಲದಿದ್ದರೆ ಹೃದಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ನಾನು ನೀರು ಅಂದಾಗ ಇದು ಬರೀ ದ್ರವರೂಪದ ನೀರು ಕುಡಿಯೋದಲ್ಲ, ಹೆಚ್ಚು ನೀರಿನ ಅಂಶ ಇರೋ ಆಹಾರನ ನೀವು ತಿನ್ನಬೇಕು. ನೀವು ಹಣ್ಣು ತಿಂದರೆ ಅದು ಅಂದಾಜಾಗಿ 90% ನೀರು, ತರಕಾರಿಗಳಲ್ಲಿ 70%ಕ್ಕಿಂತ ಹೆಚ್ಚಿನ ಪ್ರಮಾಣ ನೀರಿರುತ್ತೆ. ನೀವು ತಿನ್ನೋ ಆಹಾರದಲ್ಲಿ ಕನಿಷ್ಠ 70% ನೀರು ಇರಬೇಕು. ಹೀಗಾಗಿ ನೀವು ಅತ್ಯಂತ ಕಡಿಮೆ ನೀರಿನ ಅಂಶ ಇರೋ ಆಹಾರ ತಿಂದರೆ ಅದು ಹೋಗಿ ನಿಮ್ಮ ಹೊಟ್ಟೆಯಲ್ಲಿ ಹೋಗಿ ಕಾಂಕ್ರೀಟ್ ಥರ ಕೂತ್ಕೊಂಡಾಗ ನೀವೆಷ್ಟು ನೀರು ಕುಡಿದ್ರೂ ಪ್ರಯೋಜನ ಆಗೋಲ್ಲ. ನೀವು ಹೆಚ್ಚು ನೀರಿನ ಅಂಶ ಇರೋ ಆಹಾರ ಸೇವಿಸಬೇಕು. ನೀವು ತಿನ್ನೋ ಆಹಾರದಲ್ಲಿ ಕನಿಷ್ಠ ನಿಮ್ಮ ದೇಹದಲ್ಲಿರೋ ನೀರಿನ ಪ್ರಮಾಣದಷ್ಟು ನೀರಿನ ಅಂಶ ಇರಬೇಕು. ಹೀಗಾಗಿ ನೀವು ತಿನ್ನೋ ಆಹಾರದಲ್ಲಿ
ಕನಿಷ್ಠ 70% ನೀರು ಇರಬೇಕು. ಅದಕ್ಕೆ ತರಕಾರಿ ಮತ್ತು ಹಣ್ಣುಗಳು ನಿಮ್ಮ ಆಹಾರದ ಭಾಗ ಆಗಬೇಕು. ಕೆಲವು ಸನ್ನಿವೇಶಗಳಲ್ಲಿ ನೀರು ಕುಡಿದೇ ಇರೋದು ಪರವಾಗಿಲ್ಲ, ಆದರೆ ಬಾಯಾರಿಕೆಯ ಲಕ್ಷಣ ಇದ್ರೆ ನೀವು ನೀರು ಕುಡಿಲೇಬೇಕು. ಬಾಯಾರಿಕೆಯ ಸೂಚನೆ ಕಂಡ ಕೂಡಲೇ ನೀವು ನೀರು ಕುಡಿಯೋದು ಅತ್ಯವಶ್ಯಕ. ಯಾಕಂದ್ರೆ ದೇಹಕ್ಕೆ ಅದರದ್ದೇ ಆದ ದಾರಿ ಇದೆ. ದೇಹ ನೀರು ಬೇಕು ಅನ್ನೋ ಸೂಚನೆ ಕೊಟ್ಟಾಗ 20 ನಿಮಿಷಗಳಲ್ಲಿ, ಹೆಚ್ಚೆಂದ್ರೆ 30 ನಿಮಿಷಗಳಲ್ಲಿ ನೀವು ಅದಕ್ಕೆ ನೀರು ಒದಗಿಸಬೇಕು. ನೀವು ಸಾಕಷ್ಟು ಪ್ರಮಾಣದಲ್ಲಿ ನೀರು ಕುಡಿಬೇಕು. ನೀವು ಸಾಕಷ್ಟು ನೀರು ಕುಡಿದಾಗ ದೇಹ ತನಗೆಷ್ಟು ಬೇಕೋ ಅನ್ನೋದನ್ನ ಆರಿಸಿಕೊಳ್ಳುತ್ತೆ, ಬೇಡವಾದದ್ದನ್ನ ತಿರಸ್ಕರಿಸುತ್ತೆ.